He is a super power pack energy director, amazing director to work with. I think naan ee tara directors nan life alli sikta hodre I think naan ond ond adbhutvada nati agakke characters na create maadi directors ond ka paatra na kodtare adralli naav kaliya sumar irutte directors imagination alli naav work maadadaga ಅದ್ರದ್ದು ಅದೇ ಬೇರೆಯೇ ಪ್ರಪಂಚ. ನನಗೇನೋ ಗೊತ್ತಿದೆ ಅನ್ನೋದಕ್ಕಿಂತ ಅವ್ರಿಗೇನು ಗೊತ್ತಿದೆ, ಅವ್ರು ನಮ್ಮೊಳಗೆ ಆ ಪಾತ್ರನ ತುಂಬ್ತಾರಲ್ಲ ಅದು ಇಂಪಾರ್ಟೆಂಟ್. ಐ ಥಿಂಕ್ ನಾನು ಇದರಲ್ಲಿ ತುಂಬಾ ಕಲ್ತಿದ್ದೀನಿ. ಇದು ಹರ್ಷ ಸರ್ ಕ್ಯಾರೆಕ್ಟರು, ನಾವು ಮಾಡಿರೋದು ಜಸ್ಟ್ ಒಂದು 10% ಇರ್ಬೋದು. ಹರ್ಷ ಸರ್ ನಮ್ಮೊಳಗೆ ಆ ಎನರ್ಜಿನ ತುಂಬಿ ಆ ಕ್ಯಾರೆಕ್ಟರ್ನ ಡ್ರೀವ್ ಮಾಡಿದ್ದಾರೆ. ಸೊ ದಟ್ ಈಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಸಿನಿಮಾ ನೋಡಿದ್ರೆ ಜನಗಳಿಗೆ ಗೊತ್ತಾಗುತ್ತೆ ಯಾವ ಥರ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದ್ದಾರೆ ಅಂತ. ಐ ಥಿಂಕ್ ದಟ್ ಈಸ್ ಅ ಬ್ಯೂಟಿ ಆಫ್ ಇಟ್. ಸಂಗಡ ಇದೆ. ಹೌದೌದು. ಇಲ್ಲ ಚಂದ ಮಂಗಳೂರಲ್ಲಿ, ಮಂಗಳೂರು ಇಸ್ ಅ ರಿಚ್ ಇನ್ ಕಲ್ಚರ್ ಅಂದರೆ ಅವ್ರದ್ದು ಕಲ್ಚರಲ್ಲಿ ತುಂಬ. ನಾನು ಮಂಗಳೂರಲ್ಲಿ 5 ವರ್ಷ ಓದಿದ್ದೀನಿ, ನಂಗೆ ಗೊತ್ತು ಅದು ಎಲ್ಲ ಇನ್ಫ್ಲುಯೆನ್ಸ್ ಇದೆ ನಮಗೆ ಕಲ್ಚರಲ್ಲಿ. ನಾವೇನೋ ಒಂದಿದ್ದೀವಿ ಅಂದರೆ ಮಂಗಳೂರಲ್ಲಿ ಅದು ಎತ್ತಿ ಹಿಡಿತಾರೆ. ಸೊ ಬೇರೆ ವಿಭಿನ್ನ ಪ್ಲೇಸಲ್ಲೂ ಆ ಥರದ ಇಂಡಿಯಾನೇ ಫುಲ್ ಆಫ್ ಕಲ್ಚರ್, ಕಲರ್ಫುಲ್. ನಮಗೆ ಬೇರೆ ಇಡೀ ಯೂನಿವರ್ಸಲ್ಲಿ ಈ ಥರದ ಜಾಗ ಸಿಗೋದಿಲ್ಲ. ಸೊ ಬೇರೆ ಬೇರೆ ಒಂದು ಕ್ರಿಯೇಟಿವಿಟಿ ಸ್ಪೇಸ್ ಇದೆ ಅಲ್ಲಿ ನಮಗೆ ತುಂಬಕ್ಕೆ. ಸೊ ಆ ಲ್ಯಾಂಗ್ವೇಜ್ ಸೊಗಡೂ ಚೆನ್ನಾಗಿದೆ, ಎಲ್ಲೂ ನಿಮಗೆ ಅದು ನೋಡಿಲ್ಲ. ಮೇ ಬಿ ಆ ಬರವಣಿಗೆ ಇದೆ ಅಲ್ಲಿ ಲ್ಯಾಂಗ್ವೇಜಿಂದು, ಅದು ನೀವು ಮುಂದೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಐ ಥಿಂಕ್ ಅದೆಲ್ಲ ಒಂದು ದಟ್ಸ್ ವೈ ಒಂದು ಆರ್ಟ್, ಒಂದು ಸಿನಿಮಾ ಅಂತ ಕರೆಯೋದೆ ನಮ್ಮೊಂದು ಎಲಿಮೆಂಟ್ಸ್ನ ಪೋರ್ಟ್ರೇ ಮಾಡೋದಕ್ಕೆ, ನಮ್ಮ ಕಲ್ಚರ್ನ ಪೋರ್ಟ್ರೇ ಮಾಡೋದಕ್ಕೆ. ಅದು ಹೆಂಗೆ ಬೇಕಾದ್ರೆ ತಗೋಬೋದು. ಎಲ್ಲಿ ಬನಾರಸ್ ಅಂತ ಆಯ್ತು, ಎಲ್ಲಿತ್ತು? ಅಯ್ಯೋ ದೇವ್ರೆ ನನಗೆ ಗೊತ್ತಿಲ್ಲ ರೀ, ನೋಡಿ ಎಂಥ ಅಬ್ಸರ್ವೇಷನ್ ನಿಮ್ದು, ಹ್ಯಾಟ್ಸ್ ಆಫ್. ಶಿವಣ್ಣ ಫ್ಯಾನ್ಸ್ ಅಂತೂ ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ ಸಿನಿಮಾನ, ಅವರಿಗೆ ಡಿಸಪಾಯಿಂಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ದೆನ್ ಸಿನಿ ಪ್ರೇಕ್ಷಕರಿಗೆ ಸಿನಿಮಾ ಈ ಥರದೊಂದು ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡಿ ಹೋಗಿ, ಥಿಯೇಟ್ರಿಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ, ಆಮೇಲೆ ಯಾವ್ದಾರ ಬಂದಿದೆ ಅಂತ ಒಂದು ನೋಡೋದು ಇಂಪಾರ್ಟೆಂಟ್. ನಮ್ಮ ಟ್ರೇಲರ್ ನೋಡಿ ಒಂದು ಇಮ್ಯಾಜಿನೇಷನ್ ಆಗಿರುತ್ತೆ, ಸಿನಿಮಾ ಇನ್ನು ಹಾಡು ನೋಡಿ ಇನ್ನೊಂದು ಥರ ಆಗಿರುತ್ತೆ. ಸೊ ಓವರಾಲ್ ಸಿನಿಮಾ ಹೆಂಗೆ ಬಂದಿರುತ್ತೆ ಅನ್ನೋದು ಹೋಗಿ ನೋಡೋಕ್ಕೆ, ಸಿನಿಮಾ ದೊಡ್ಡ ಸ್ಕ್ರೀನಲ್ಲಿ ನೋಡೋದೇ ಒಂದು ಮಜಾ. ಸೊ ಓ ಟಿ ಟಿಗೆ ಬರುತ್ತೆ, ಅಲ್ಲಿ ಬರುತ್ತೆ ಅದು ಮತ್ತೊಂದು ಸರಿ ನೋಡಿ. ಆದರೆ ಇವಾಗ 23ನೇ ತಾರೀಕು ಥಿಯೇಟ್ರ್ ಫೀಲೇ ಬೇರೆ, ಆ ಮ್ಯೂಸಿಕ್ ಸಿಸ್ಟಮಿಂದ ಹಿಡಿದು ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಬೇರೆ ಥರನೇ ಇರುತ್ತೆ. ನನಗೂ ಗೊತ್ತಿರಲಿಲ್ಲ. ಸೊ ಈ ಸಿನಿಮಾ ರಂಗಕ್ಕೆ ಬಂದಮೇಲೆ ಓಕೆ ಅಂತ ನಾನೂ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಸಿನಿಮಾನ, ಥಿಯೇಟ್ರಿಗೆ ಹೋಗಿ ನೋಡೋದಕ್ಕೆ ಇಷ್ಟಪಡ್ತೀನಿ. ಸೊ ಡೆಫಿನೆಟ್ಲಿ ಥಿಯೇಟ್ರಲ್ಲಿ ನೋಡೋ ಅಂಥ ಸಿನಿಮಾ ಇದು. ಸೊ 23ನೇ ತಾರೀಕು ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ.